ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾವು ಇವತ್ತು ಅಡಿಕೆ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಕಾಂಗ್ರೆಸ್ ಕಳೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದೀನಿ ಈ ಕಾಂಗ್ರೆಸ್ ಕಳೆ ಬೆಳೆದೇ ಇರ್ತಕ್ಕಂಥ ಜಾಗವೇ ಇಲ್ಲ ಎಲ್ಲ ಕಡೆ ಬೆಳೀತೆ ಇದಕ್ಕೆ ನೀರು ಬೇಕಾಗಿಲ್ಲ ಗೊಬ್ಬರ ಬೇಕಾಗಿಲ್ಲ ಇದು ಬೆಳೆಯೋದಕ್ಕೆ ಜಾಗ ಸಿಕ್ಕರೆ ಸಾಕು ಬೆಳೀತಾ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ತುಂಬ ತಲೆನೋವಾಗ್ಬಿಟ್ಟಿದೆ ಏನಪ್ಪ ಎರಡು ತಿಂಗಳಿಗೇನು ಬೆಳೆದು ಹೊಲ ಹಚ್ಚಕಾಗಿ ನಿಂತುಬಿಡುತ್ತೆ ನಾವು ನೀಟಾಗೆ ಕಲ್ಟಿವೇಟ್ ಮಾಡ್ಕೊಂಡು ಬೇಸಾಯ ಮಾಡ್ಕೊಂಡು ನೀಟಾಗಿ ಇಟ್ಕೊಳ್ಳೋಣ ಅಂದರೆ ಅಗ್ಲಗ್ಲ ಬೇಸಾಯಕ್ಕೆ ದುಡ್ಡು ಕೊಡಬೇಕಲ್ಲಪ್ಪ ಟ್ಯಾಕ್ಟ್ರಿಗೆ ಅನ್ನೋ ಒಂದು ತಲೆನೋವು ಬಂದುಬಿಟ್ಟಿದೆ ರೈತರಿಗೆ ಹಾಗಾಗಿ ನಾನು ರೈತರಲ್ಲಿ ಹೇಳೋದಿಷ್ಟೆ ನಾವು ಬುದ್ಧಿವಂತರಾದರೆ ಈ ಕಾಂಗ್ರೆಸ್ ಕಳೆಯನ್ನೇ ಗೊಬ್ಬರವಾಗಿ ತಯಾರು ಮಾಡ್ಬೋದು ಇದರಿಂದ ನಾನಾ ರೀತಿಯ ಅನುಕೂಲಗಳನ್ನು ಮಾಡ್ಕೋಬೋದು ಹಾಗಂತ ಇದರಿಂದ ತೊಂದರೆ ಇಲ್ಲ ಅಂತ ನಾನು ಹೇಳಲ್ಲ ತೊಂದರೆನೂ ಇದೆ ಅದೇ ರೀತಿ ಅನುಕೂಲಗಳು ಮಾಡ್ಕೊಳ್ಳುವಂಥ ಬುದ್ಧಿವಂತಿಕೆ ನಮಗಿರ್ಬೇಕು ರೈತ ಆದವನಿಗೆ ಯಾವ ರೀತಿ ಅಂದರೆ ಮೊದಲನೇದು ಹಾಕಿ ನೋಡಿ ಇದು ಬೆಳೆದು ಒಂದು ಒಂದೂವರೆ ತಿಂಗಳದಿದ್ದಾಗ ನೀಟಾಗಿ ಕಲ್ಟಿವೇಟ್ ಮಾಡಿಬಿಟ್ರೆ ನಾವು ಇದು ಬೀಜ ಆಗೋದ್ರೊಳಗೆ ಇದು ನಮಗೆ ಕೊಳ್ತು ಗೊಬ್ಬರ ಆಗುತ್ತೆ ಯಾಕೆಂದರೆ ಇದು ಎಲೆ ತುಂಬ ಇರುತ್ತೆ ನೋಡಿದಿರ ಸೊಪ್ಪು 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 ಅನ್ನಂಗೆ ಭಾಳ ಇರುತ್ತೆ ಇದೇನ ಮಾಡುತ್ತೆ ಭೂಮಿಯಲ್ಲಿ ಕೊಳತು ಗೊಬ್ಬರ ಆಗಿ ನಮ್ಮ ಅಡಿಕೆ ಗಿಡಗಳಿಗೆ ಸತ್ವವನ್ನು ಕೊಡುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಕಾಂಗ್ರೆಸ್ ಗಿಡದಲ್ಲಿ ಕ್ಯಾಲ್ಸಿಯಂ ಇದೆ ಮತ್ತೊಂದು ಏನಪ್ಪ ಅಂದರೆ ಈ ಕಾಂಗ್ರೆಸ್ ಗಿಡ ಕೊಳೆಯುವಿಕೆಯನ್ನು ಹೆಚ್ಚಿಸುತ್ತೆ ಯಾವ ರೀತಿಯ ನೀವು ನೋಡಿ ಅಬ್ಸರ್ವ್ ಮಾಡಿ ನಿಮ್ಮ ಹೊಲಗಳಲ್ಲಿ ಕಾಂಗ್ರೆಸ್ ತುಂಬ ಬೆಳೆದಿದೆ ಅಡಿಕೆ ಗಿಡದಲ್ಲಿ ಅಂದರೆ ಅರಗು ಮಾಡಿ ನೋಡಿ ಬಿಸಿ ಗಾಳಿ ಬರುತ್ತೆ ಬಿಸಿ ಅವೆ ಬರುತ್ತೆ ಇದೇನು ಮಾಡುತ್ತೆ ಅಂದರೆ ಕೊಳೆಯುವಿಕೆಯನ್ನು ಹೆಚ್ಚಿಸುತ್ತೆ ಸ್ನೇಹಿತರೆ ಆಗ ನಿಮ್ಮ ತೋಟದಲ್ಲಿ ಇರ್ತಕ್ಕಂಥ ಗರಿ ಮತ್ತೊಂದು ಕಸ ಕಡ್ಡಿ ಎಲ್ಲ ಕೊಳೆತು ಗೊಬ್ಬರ ಆಗುತ್ತೆ ಮೂರನೇದೇನಪ್ಪ ಅಂದರೆ ಇದು ತೇವಾಂಶವನ್ನು ಹಿಡಿದಿಡುತ್ತೆ ಯಾವ ರೀತಿ ಅದರಲ್ಲೂ ಬೇಸಿಗೆ ಸಮಯದಲ್ಲಿ ತುಂಬ ಚೆನ್ನಾಗಿ ತೇವಾಂಶವನ್ನು ಹಿಡಿದಿಡುತ್ತೆ ಯಾವ ರೀತಿ ಸೂರ್ಯನ ಕಿರಣ ಬಿದ್ದಂಥದ್ದು ಸೀದಾ ಕಾಂಗ್ರೆಸ್ಗೆ ಹಿಡಿದ ಮೇಲೆ ಬೀಳುತ್ತೆ ನಿಮ್ಮ ತೋಟದಲ್ಲಿ ಆಮೇಲೆ ಭೂಮಿಗೆ ತಾಕುತ್ತೆ ಆಗ ಏನಾಗುತ್ತೆ ನೀವು ಬಿಟ್ಟಂಥ ನೀರಿನ ತೇವಾಂಶ ಹಂಗೆ ಹಿಡ್ದಿಡುತ್ತೆ ಒಂದೇ ಸರಿ ಭೂಮಿ ಬಿದ್ದರೆ ನೀರಿನ ಅಂಶ ಆವಿ ಆಗೋ ಚಾನ್ಸಸ್ ಭಾಳ ಇರುತ್ತೆ ಈ ರೀತಿ ತೇವಾಂಶವನ್ನು ಹಿಡ್ದಿಡತಕ್ಕಂಥ ಅನುಕೂಲ ಇದೆ ಈ ಮೂರು ರೀತಿಯ ಅನುಕೂಲಗಳನ್ನು ನಾವು ಮಾಡ್ಕೋಬೋದು ಒಂದು ಗೊಬ್ಬರವಾಗಿ ತಯಾರು ಮಾಡ್ಬೋದು ಹಸಿರೆಲೆ ಗೊಬ್ಬರನೂ ಅಂದ್ಕೋಬೋದು ಇದನ್ನೂ ಏನು ತೊಂದರೆ ಇಲ್ಲ ಬಟ್ ಆ ಮಟ್ಟಿನ ಶಕ್ತಿ ಕೊಡಲ್ಲ ಇದು ಸತ್ತುವನ್ನು ಕೊಡೋಲ್ಲ ಬಟ್ ಇದು ಒಂದು ರೀತಿಯ ಸತ್ತುವನ್ನು ಕೊಡುತ್ತೆ ಮತ್ತು ಏನಪ್ಪ ಅಂದರೆ ದ್ವಿದಳ ಧಾನ್ಯಗಳು ಕೊಡ್ತಾವಲ್ಲ ಆ ಮಟ್ಟಿನ ಸತ್ವ ಕೊಡಲಿಲ್ಲ ಅಂದರೂ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಸತ್ವಂತೂ ಕೊಟ್ಟೆ ಕೊಡುತ್ತೆ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಕೊಳೆಯುವಿಕೆಯನ್ನು ಹೆಚ್ಚಿಸುತ್ತೆ ಅದಾದಮೇಲೆ ನಿ ತೇವಾಂಶವನ್ನು ಹಿಡಿದಿಡುತ್ತೆ ಈ ಮೂರು ಆದಮೇಲೆ ಬೇಸಿಗೆ ಸಮಯದಲ್ಲಿ ಕಾಂಗ್ರೆಸ್ ಗಿಡ ಬಿಟ್ಕೊಂಡ್ರೆ ಫಾಲ್ಟ್ ಏನಪ್ಪ ಅಂತಂದರೆ ತೊಂದರೆ ಏನಪ್ಪ ಅಂದರೆ ಮೇನ್ ಇದೆ ಏನಪ್ಪಾ ಅಂದರೆ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ನೋಡೋದಕ್ಕಾಗಲ್ಲ ಯಾವ ಗಿಡಕ್ಕೆ ನೀರು ಹೋಗ್ತವೆ ಯಾವ ಗಿಡಕ್ಕೆ ನೀರು ಕಟ್ಕೊಂಡಿದೆ ಅನ್ನೋದು ತುಂಬ ಸಾದ್ರೆಯಲ್ಲಿ ಹುಳ ಉಪ್ಪಳೆ ಇರ್ತವೆ ಹಾಗಾಗಿ ನಾವು ಹಗಲಗಲ ಕೈ ಅಂದ್ಕೊಂಡು ಅಂದ್ಕೊಂಡು ಹೋಗಿ ಆಗಲ್ಲ ಇದು ಒಂದು ದೊಡ್ಡ ಸಮಸ್ಯೆ ಉಪಯೋಗವೂ ಇದೆ ಅನಾನುಕೂಲನೂ ಇದೆ ಈ ನೀರು ನೋಡೋ ಸಮಸ್ಯೆಯಿಂದ ಇದನ್ನು ನಾವು ಬೇಸಿಗೆ ಸಮಯದಲ್ಲಿ ನೀಟಾಗಿ ಕಲ್ಟಿವೇಟ್ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ ಜಮೀನನ್ನು ಮತ್ತು ಮಳೆಗಾಲದ ಸಮಯದಲ್ಲಿ ಇದನ್ನು ಹೆಂಗೆ ಬಿಟ್ಟರೆ ಅದೇ ಕೊಳತು ಅದೇ ಗೊಬ್ಬರ ಆಗಿ ಅಲ್ಲೇ ಉಳ್ಳು ಮತ್ತು ಕಸ ಬೆಳೆದೇ ರೀತಿ ನೋಡ್ಕೊಳತ್ತೆ ಅಷ್ಟು ಅನುಕೂಲನೂ ಇದೆ ಮಳೆಗಾಲದಲ್ಲಿ ಬೇಸಿಗೆ ಸಮಯದಲ್ಲಿ ನೀರು ಹೆಚ್ಚಾಗಿದ್ದಾಗ ಚೆನ್ನಾಗಿ ನೀರನ್ನು ಮೇಂಟೈನ್ ಮಾಡೋ ರೀತಿ ಇದ್ದರೆ ಒಂದೂವರೆಯಿಂದ ಎರಡು ತಿಂಗಳಿಗೆ ನೀವು ಇದನ್ನು ಹಸಿರಲೆ ಗೊಬ್ಬರವಾಗಿ ಕಲ್ಟಿವೇಟ್ ಮಾಡ್ಬೋದು ಬಟ್ ದ್ವಿದಳ ಧಾನ್ಯದಷ್ಟು ಸತ್ತುವನ್ನು ಕೊಡೋದಿಲ್ಲ ಅದರಲ್ಲಿ ಅರ್ಧ ಪರ್ಸೆಂಟ್ ಅಂತೂ ಖಂಡಿತ ಕೊಡುತ್ತೆ ನೀರು ನೋಡೋದು ಸಮಸ್ಯೆ ಆಗಿರೋದ್ರಿಂದ ಬೇಸಿಗೆ ಸಮಯದಲ್ಲಿ ಹೊಲವನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕಾಗಿರೋದ್ರಿಂದ ಕಾಂಗ್ರೆಸ್ ಕಳೆಯನ್ನು ನಾವು ತೆಗಿಬೇಕೇ ಹೊರತು ನೀರು ಚೆನ್ನಾಗಿದ್ದು ನೀರು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಇಲ್ಲ ನಾನು ನೀಟಾಗಿ ನೋಡ್ತೀನಿ ಅಂದರೆ ಖಂಡಿತವಾಗ್ಲೂ ಈ ತೇವಾಂಶವನ್ನು ಹಿಡಿದಿಡೋಕ್ಕಂಥ ಶಕ್ತಿ ಇದೆ ಇದನ್ನು ನೀಟಾಗಿ ನಿಮ್ಮ ತೋಟದಲ್ಲಿ ಮೇಂಟೈನ್ ಮಾಡುವುದು ಏನು ತೊಂದರೆ ಇಲ್ಲ ಅದಲ್ಲದೇ ನಾವು ಇದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಸರ್ವೇ ಸಾಮಾನ್ಯ ಬೆಳೆದೇ ಬೆಳೆಯುತ್ತೆ ಇದು ಏನು ಅಂಥ ತೊಂದರೆ ಮಾಡಲ್ಲ ಅಡಿಕೆ ಗಿಡ ಫಸ್ಲಿ ಬಂದಿರತಕ್ಕಂಥ ಅಡಿಕೆ ಗಿಡಗಳಿಗೆ ಇದು ಯಾವುದೇ ರೀತಿಯ ಫಸ್ಲಿಗೆ ತೊಂದರೆ ಮಾಡುವಂಥ ಕಳೆ ಅಲ್ವೇ ಅಲ್ಲ ಇದ್ರ ಬಗ್ಗೆ ಅನುಮಾನ ಬೇಡ ಮತ್ತು ಇನ್ನೊಂದೇನಪ್ಪ ಅಂದರೆ ಸಸಿ ಗಿಡದಲ್ಲಿ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಕಳೆಯನ್ನು ಬಿಟ್ಕೋಬಾರ್ದು ಯಾಕೆ ಅಂದರೆ ಅಡಿಕೆ ಮರಗಳಿಗೆ ಶಕ್ತಿ ಇರುತ್ತೆ ಇದನ್ನು ಮೇಂಟೈನ್ ಮಾಡೋ ಅಂಥದ್ದು ಸಸಿಗಳಿಗೆ ಇರೋದಿಲ್ಲ ಸಸಿ ಚೆನ್ನಾಗಿ ಬರಬೇಕು ಒಂದು ವರ್ಷದೊಳಗೂ ಒಂದೂವರೆ ವರ್ಷ ಸಸಿ ಚೆನ್ನಾಗಿ ಬರಬೇಕು ಅಂದರೆ ಯಾವುದೇ ರೀತಿಯ ಕಾಂಗ್ರೆಸ್ ಕಳೆ ಮತ್ತೊಂದು ಕಳೆಯನ್ನು ಬಿಟ್ಕೊಂಡಲ್ಲಿ ಅಚ್ಚುಕಟ್ಟಾಗಿ ಇಟ್ಕೊಂಡಾಗ ಅವು ತುಂಬ ಚೆನ್ನಾಗಿ ಬೆಳೀತಾವೆ ಅದೇ ಮರಗಳಿದಾವಲ್ಲ ಮರಗಳಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಇದು ಮಾಡೋದಿಲ್ಲ ಇಷ್ಟೆಲ್ಲ ಮಾಹಿತಿಯನ್ನು ನಾನು ನೀಡಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹತ್ತು ಹಲವು ಮಾಹಿತಿಗಳನ್ನು ಕೊಡ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು